ಲೈಫ್ ಜಾಕೆಟ್ ಹಾಕೊಂಡಿದ್ರು ಸಕ್ಕ ಸುಸ್ತಾ ಇದ್ದದೆ. ಸೊ ಸ್ನೇಹಿತರೆ, ಆ್ಯಕ್ಚುಲಿ ಅಂತ ಹೇಳಿದ್ರೆ ಇಲ್ಲಿನ ಲೋಕಲ್ ನಾನು ಅದನ್ನು ಮೆನ್ಷನ್ ಮಾಡಬೇಕು. ಬೇರೆ ಕಡೆಯಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನಾನು ಓವರ್ ನೈಟ್ ಕ್ಯಾಂಪಿಂಗ್ ಮಾಡಿದ್ದಿಲ್ಲಿ, ಫಸ್ಟ್ ಟೈಮು ನನ್ನ ಕಾರ್ ಸೆಟಪ್ಪಲ್ಲಿ. ನೋಡಿ, ಇಲ್ಲಿ ಕೆಲವರು ಸ್ನೇಹಿತರಿದ್ದಾರೆ. ನಿಜವಾಗ್ಲೂ ಜನ ತುಂಬ ಸ್ವೀಟ್, ಯಾರೊಬ್ಬರು ತೊಂದರೆ ಮಾಡಿಲ್ಲ, ಯಾರೊಬ್ಬರು ಏನೂ ಬಂದು ಪ್ರಶ್ನೆ ಕೇಳಲ್ಲ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರು. ಆ್ಯಕ್ಚುಲಿ ಇದರಿಂದ ಮುಂಚಿನ ವೀಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ, ಈ ಪಿಚ್ ಎಲ್ಲ ಸಾರಿ ಈ ಟೆಂಟ್ ಪಿಚ್ ಮಾಡುವಾಗ ತುಂಬ ಹೆಲ್ಪ್ ಮಾಡಿದ್ರು. ಅವರೆಲ್ಲ ಇದ್ದಿದ್ದಕ್ಕೆ ಕ್ಲೀನಾಗಿ ಪಿಚ್ ಮಾಡೋಕ್ಕಾಯಿತು, ಕ್ಲೀನಾಗಿ ಇದು ಮಾಡ್ಕೊಂಡಿದ್ದೀವಿ. ಬಟ್ ಅವರೊಂದು ಆಫರ್ ಮಾಡಿದ್ದಾರೆ ನೋಡಿ. ಇವಾಗ ನನ್ನ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ನೀವು, ಕಾಣಿಸ್ತಾ ಇದೆ ಅನಿಸುತ್ತೆ. ಬ್ಯಾಕ್ ಸೈಡಲ್ಲೆಲ್ಲ ನೋಡಿ ಬೋಟ್ಸ್ ಇದೆ, ಅದು ಫಿಶಿಂಗ್ ಬೋಟು. ಓಕೆನಾ? ಸೊ ಅದರಲ್ಲಿ ಇವಾಗ ಇಲ್ಲಿಂದ ಸ್ವಿಮ್ ಮಾಡೋದಕ್ಕೆ ಸಾರಿ ಫಿಶಿಂಗ್ ಅಂತೇಳಿ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಕಾಣ್ತಾ ಇರ್ಬೋದು ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಅದೇ ಬೋಟಲ್ಲಿ ಹೋಗ್ತೀವಿ. ಸ್ವಾತಿಯವರು ಕೂಡ ಅಲ್ಲೇ ಇದ್ದಾರೆ, ಲೈಫ್ ಜಾಕೆಟ್ ಕೂಡ ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಂದು ಚೈಲ್ಡ್ಹುಡ್ ಡ್ರೀಮ್ ಆಯಿತಾ, ನನಗೆ ಈ ಥರ ಓಪನ್ ಸಿಯಲ್ಲಿ ಸ್ವಿಮ್ ಮಾಡಬೇಕು ಅಂತ. ಸ್ಕೂಬಾ ಡೈವಿಂಗ್ ಎಲ್ಲ ಹೋಗಿದ್ದೀನಿ, ಬಟ್ ಓಪನ್ ಸಿಯಲ್ಲಿ ಸ್ವಿಮ್ ಮಾಡೋದು ಒಂಥರ ಸಖತ್ತಾಗಿರುತ್ತೆ ಅಂತ ನೋಡ್ತೀನಿ. ಒಂದ್ಸತಿ ಜಾಕೆಟ್ ಹಾಕೊಂಡು ಸ್ವಿಮ್ ಮಾಡೋದು, ಇಲ್ಲ ಅಂತ ಹೇಳಿದ್ರೆ ಜಾಕೆಟ್ ಇಲ್ದಿರೋ ಕೂಡ ಸ್ವಿಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಳಗಿದೆ ಡ್ಯಾಶ್ ಬೋರ್ಡ್ ಫ್ರಂಟಲ್ಲಿ ಮೇಲ್ಗಡೆ, ಒಂದು ನಿಮಿಷ ಬಂದೆ. ಸೊ ಇವಾಗ ಅವ್ರು ಫಿಶಿಂಗ್ ಕೂಡ ಕರ್ಕೊಂಡು ಹೋಗ್ತಾರೆ, ಫಿಶಿಂಗ್ ಹೇಗಿರುತ್ತೆ ಅಂತ ಒಂದು ತೋರ್ಸೋಣ. ಅಲ್ಲಿ ನಿಜವಲ್ಲೂ ಸ್ವಿಮ್ ಮಾಡ್ತೀನಿ, ನಿಜವಲ್ಲೂ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಇದು ಓವರ್ ನೈಟ್ ಕ್ಯಾಂಪಿಂಗ್ ಮಾಡ್ತಿರೋದು ನೋಡಿ, ನಿಖಿಲ್ ಕೂಡ ವ್ಲಾಗ್ ಮಾಡ್ತಾಯಿದ್ದಾರೆ. ಸೊ ಒಂದು ಈ ಥರ ಓಪನ್ ಸ್ಪೇಸಲ್ಲಿ ಬೀಚ್ ಸೈಡಲ್ಲಿ ಈ ಥರ ಸೀನ್ರಿಯಲ್ಲಿ ನಾನು ಕ್ಯಾಂಪಿಂಗ್ ಮಾಡೋದು ಓವರ್ ನೈಟ್ದು. ಇದಕ್ಕಿಂತ ಮುಂಚೆ ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದೇ ಸೀರೀಸ್ ಬರ್ತಾಯಿದೆ. ನೆಕ್ಸ್ಟ್ ಇನ್ನೊಂದು ಅಂತ ಹೇಳಿದ್ರೆ, ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮನ್ಸಾರೆ ಖುಷಿ ಆಗ್ತದೆ ಈ ಥರ ಸ್ನೇಹಿತರು ಇವರು ನಿಜವಾಗ್ಲೂ ಕರ್ಕೊಂಡೋಗಿ ಒಂದು ಸ್ವಿಮ್ಮಿಂಗ್ ಮಾಡಿ ಕರ್ಕೊಂಡು ಬರ್ತಾರೆ. ಫಿಶಿಂಗ್ ಕೂಡ ನೋಡ್ತಾ ಇದ್ದೀವಿ, ಲೈವಲ್ಲಿ ನೋಡ್ಬೋದು ಫಿಶಿಂಗ್ ಹೇಗಾಗತ್ತೆ ಅಂತ. ಬನ್ನಿ ತೋರಿಸ್ತೀನಿ. ನಾವು ಓಡಾಡುವಾಗ ರೋಡಲ್ಲಿ ರೋಡ್ ಬೇಸಲ್ಲೆಲ್ಲ ನಮಗೆ ಹೇಗೆ ಜಿ ಪಿ ಎಸ್ ಹಾಕೊಂತೀವಿ, ಗೂಗಲ್ ಮ್ಯಾಪ್ಸ್ ಹಾಕೊಂತೀವಿ, ಹಾಗೆ ನೀರಲ್ಲಿ ಇರೋದಕ್ಕೆ ಅಂದರೆ ಲೈಕ್ ಅಂದರೆ ಅವ್ರ ಹತ್ರ ಒಂದು ಮೊಬೈಲಲ್ಲಿ ಆ್ಯಪ್ ಇರುತ್ತಂತೆ, ನೀರೊಳಗಡೆ ಎಲ್ಲಿ ಕಲ್ಲಿದೆ, ಎಲ್ಲಿ ಅಬ್ಸ್ಟಕಲ್ಸ್ ಇದೆ, ಎಷ್ಟು ಡೀಪ್ ಇದೆ ಅನ್ನೋದೆಲ್ಲ ನೋಡಿ. ಅವ್ರ ಹತ್ರ ಒಂದು ಮೊಬೈಲ್ ಇದೆ, ತೋರಿಸ್ತಾರೆ ಇವಾಗ, ಒಂದು ಆ್ಯಪ್ ಇದೆಯಂತೆ ಅದರಲ್ಲಿ ತೋರಿಸುತ್ತೆ. ಬಟ್ ನಮ್ಗೆ ಹೇಗೆ ನಮ್ದು ಹೇಗೆ ಗೂಗಲ್ ಮ್ಯಾಪ್ಸಲ್ಲಿ ಹೇಗೆ ಎಲ್ಲ ಲೊಕೇಶನ್ ಗ್ರೀನ್ ವೈಸ್ ರೋಡು ಎಲ್ಲಿ ನಿಮಗೆ ಡಿಟೇಲ್ ಸಿಗುತ್ತೆ ಆ ಥರ ಅವ್ರ ಆ್ಯಪಲ್ಲಿ ಕೂಡ ಅವ್ರಿಗೆ ಎಷ್ಟು ಮೀಟರ್ ಇದೆ ಎಷ್ಟಿದೆ ಅಂತ ತೋರಿಸ್ತಾರೆ. ಪೊಸಿಷನ್ ನಾವು ಈ ಕಡೆ ಇದೆ, ನಲವತ್ತೆಂಟು ಮೂವತ್ತಾರು ಇದೆ ಅಲ್ಲ, ನಾವು ಇದರಲ್ಲಿ ಆಳದಲ್ಲಿ ಇದ್ದೇವೆ. ಆಕ್ಚುಲಿ ಭೂತಾಯಿ ಬಲೆ ಇದು ಯಾವುದು ನಾರ್ಲೆ ಅಂತ, ಭೂತಾಯಿ ಭೂತಾಯಿ ನಮ್ಮ ಮಂಗಳೂರಲ್ಲಿ ಉಡುಪಿಯಲ್ಲಿ ಭೂತಾಯಿ ಅಂತಾರೆ, ಅದು ಅದರ ಬಲೆ ಕೆಳಗಡೆ ಒಂದು ಪಾಪ್ಲೇಟ್ ಬಲೆ. ಅದೀಗ ಹಾಕಲ್ಲ ಯಾಕಂದ್ರೆ ಅದು ಕಮ್ಮಿ ಈಗ. ಇದು ಚಿಕ್ಕ ಮೀನು, ಚಿಕ್ಕ ಮೀನು ಹಿಡಿಯೋದು. ಮತ್ತೆ ಇನ್ನು ಬಂಗಡೆ ಇದೆಯಲ್ಲ, ಬಂಗಡೆ ಅದು ಅದು ನೆಟ್ಟು ಬೇರೆ ಇದೆ. ಅಂದ್ರೆ ಮೀನ್ ಮೀನ್ಗೂ ಅದು ಸೆಪರೇಟ್ ಬಲೆಗಳಿರುತ್ತೆ. ಆ ನೆಟ್ಟಿಗೆ ಮತ್ತೆ ದೊಡ್ಡ ನಾ ಹೇಳಿದ್ನಲ್ಲ ಅವಾಗ ಫಿಶಿಂಗ್ ದೊಡ್ಡ ಬೋಟ್ ಇದೆಯಲ್ಲ, ಅದು ಜಾಯಿಂಟ್ ಆಗಿ ಎರಡು ಜಾಯಿಂಟ್ ಆಗಿ ಹೋಗುತ್ತೆ. ಈಗ ಮೀನ್ ನೋಡಿ ಡಿವೈಡ್ ಆಗ್ತದೆ, ಡಿವೈಡ್ ಆಗಿ ರೌಂಡ್ ಆಗಿ ಬರ್ತದೆ. ಮೀಟ್ರ್ ಲೆಕ್ಕನಾ? ಮೀಟ್ರ್ ಏನೂ ಇಲ್ಲ ಈಗ ಅಂದ್ರೆ
ಬೆಳಿಗ್ಗೆ ಫಿಶಿಂಗ್ ಬಂದ್ರೆ ನಾವು ಅಷ್ಟು ಬೆಲೆಯನ್ನು ಹಾಕ್ತೇವೆ ಅಷ್ಟು. ಈಗ ಅಂದ್ರೆ ಮಧ್ಯದಲ್ಲಿ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಇಲ್ಲಿ ಅದ್ರ ಪಡೆದ್ರೆ ಫ್ರೀಯಾಗಿ ಓಡಾಡ್ತಾ ಇರುತ್ತೆ, ಅಟ್ರಾಕ್ಟ್ ಆಗುತ್ತಾ ಅದಕ್ಕೆ ಬಂದು ಓಡಾಡ್ತಾ ಇರುವಾಗ ಸಿಗಾಕೊಳ್ಳುತ್ತೆ, ಬಂದು ಓಡಾಡುತ್ತದೆ ಸಿಗಾಕೊಳ್ಳುತ್ತೆ. ಸರ್, ಒಂದೊಂದು ಏರಿಯಾದಲ್ಲಿ ಒಂದೊಂದು ಜಾತಿ ಮೀನಿದೆ ಅಂತ ನಿಮ್ಗೆ. ಯಾವ ತರ ಬೆಳಿತಾರೆ? ಹೇಗೆ ಇರುತ್ತೀಯಾ? ಆ ತರ ಓಕೆ, ಹೋಗ್ಬೋದಾ? ಒಂದು ಕಾಲಿ ಇಟ್ಕೊಳ್ಳಿ, ನಿಂತ್ಕೊಳ್ಳಿ, ಹೇಳ್ತೇನೆ. ಫುಲ್ ಜಾಕೆಟ್ ಫ್ರೀ ಬಿಡಿ, ಈಗ ಬನ್ನಿ, ಒಂದ್ ಕಾಲ್ ಮೇಲ್ಗಡೆ ಸರ್. ಸರಿ, ಹಂಗಲ್ಲ, ಈಗ ಓಕೆ ಓಕೆ. ಲೈಫ್ ಅಲ್ಲಿ ಫಸ್ಟ್ ಟೈಮ್ ನನ್ ಮೇಲೆ ಆಣೆ ಇಟ್ಟು ಹಂಗೆ ಚೈಲ್ಡ್ಹುಡ್ ಆಸೆ ಅಂತ ಎಗರ್ತಾ ಇದೀನಿ ಸಮುದ್ರಕ್ಕೆ, ನೋಡೋಣ. ಇದೇ ಮೇಲೆ ಇಟ್ಕೊಂಡೈತೆ, ಅದೇ ಮೇಲೆ ಎತ್ಕೊಳ್ತಾ ಇದೆ. ನಮಸ್ಕಾರ. ಈ ಕಡೆ ಬರ್ತಾ ಇರಿ. ಲೈಫ್ ಜಾಕೆಟ್ ಹಾಕೊಂಡಿದ್ರು ಸಕ್ಕ ಸುಸ್ತಾ ಇದ್ದದೆ. ನಿಮ್ದೊಂದ್ ಎರಡು ಮಾತು ಇವರೇ ಟ್ರಾವೆಲ್ ಮಾಡ್ತಾರೆ ನೀವನ್ನ. ನೀವು ಬರ್ತಾ ಇರ್ಲಿ, ನಮ್ ಜೊತೆ ಈಜ್ಕೊಂಡ್ ಬರ್ತಾ ಇರ್ಲಿ. ಆಯ್ತಾ, ಈಜ್ಕೊಂಡ್ ಬನ್ನಿ. ಬಾಯ್ ಬಾಯ್ ಬಾಯ್. ಬೇಡ, ಕೈ ಬಿಡಿ. ವೆರಿ ಗುಡ್. ಇದು ನಾನು ಹೋಗಿದ್ರೆ ನಿಜವಾದ ಬಿದ್ರೆ ಬಿದ್ರೆ ಏನಾಗಲ್ಲ, ದೋಣಿ ನೀರಿ ಬಿದ್ರೆ ಏನಾಗಲ್ಲ, ನೀರು ಬಿದ್ರೆ ಪರವಾಗಿಲ್ಲ, ದೋಣಿ ಬಿದ್ರೆ ಕಾಲು ಸ್ನೇಹಿತರೆ. ಆಯ್ತು, ಫಿಶಿಂಗು ಮತ್ತೆ ಸ್ವಿಮ್ಮಿಂಗು ಸಿಯಲ್ಲಿ ನಿಜವಾಗ್ಲೂ ಒಂಥರ ಚೈಲ್ಡ್ಹುಡ್ ಡ್ರೀಮ್ ಕಂಪ್ಲೀಟ್ ಆದಂಗೆ ಆಯ್ತು, ಹೇಳೋದಕ್ಕಾಗೋದಿಲ್ಲ ಪದಗಳಲ್ಲಿ. ಮೀನೆಲ್ಲ ಹಿಡ್ದಿದ್ದಾರೆ, ಫಿಶಿಂಗ್ ಹೋಗಿ ಬಂದಾಯ್ತು, ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿತ್ತು. ಅದಕ್ಕೆ ಇವಾಗ ಅಡುಗೆ ಮಾಡ್ಕೊತ ಇದೀವಿ, ಮಧ್ಯಾಹ್ನ ಊಟಕ್ಕೆ ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತೇಳಿ ಅನ್ನಕ್ಕೆ ಇಟ್ಟಿದ್ದೀನಿ, ಅದಾದಮೇಲೆ ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋದು. ಸ್ವಾತಿ ಅವರು ಅಂಗಡಿಗೆ ಹೋಗಿ ಬಂದರು, ಸ್ವಲ್ಪ ಕುರ್ಕಲ್ ತಿಂಡಿ ಎಲ್ಲ ತಂದಿದ್ದಾರೆ. ನಿಖಿಲ್ ಅವ್ರ ಪಾಪ ಕೆಲಸ ಮಾಡ್ತಾನೆ ಇದ್ದಾರೆ, ರಜದಲ್ಲಿದ್ರು ಅವ್ರದ್ದು ಲ್ಯಾಪ್ಟಾಪ್ ಒಳಗಡೆ ಓಡ್ತಾ ಇದೆ. ಕುರ್ಕಲ್ ತಿಂಡಿ ಮಾತ್ರ ಕ್ಯಾಂಪಿಂಗ್ ಇರಲಿ ಎಲ್ಲೇ ಇರಲಿ ಕುರ್ಕಲ್ ತಿಂಡಿ ಮಿಸ್ ಆಗಂಗಿಲ್ಲ.